प्रिय विद्यार्थिगळे इवत्तिन दिवस ना मत पड़कड़े बरोण ओके मक्कळे रात्रि वेळे आकाश कत्तलागिरुत्तदे हागाद्रे आकाशवन्न रात्रि होत्तु नोडिदाग एनु काणुत्तावु चुक्केगळु काणुत्तावु नक्षत्रगळु काणुत्तावु होदा मक्कळे हागाद्रे इल्लि निमगे एनु अंतंद्रे पाठ मूरु तारालोक तारालोक अंद्रे तारालोक अंतंद्रे नक्षत्र लोक ओके मक्कळे अदक्किंत पूर्वदोळगे नावु इवत्तु पाठवन्नु ओदोण निमगे कूड ಓದಬೇಕು ಪುಟ ಸಂಖ್ಯೆ 11 ಅಂತ ತಿಗಿರಿ ಪೇಜ್ ನಂಬರ್ 11 11 ತಿಗಿರಿ ಓಕೆ ಪಾಠ 3 ಹೌದಾ ತಾರಾಲೋಕ ಮೋಡಗಳು ಇಲ್ಲದ ರಾತ್ರಿಯಲ್ಲಿ ಆಕಾಶವನ್ನು ನೋಡಿರಿ ಅಲ್ಲಿ ಅಗಣಿತ ತಾರೆಗಳು ಗೋಚರಿಸುತ್ತವೆ ಹಗಲಿನ ವೇಳೆ ಕಾಣುವ ತಾರೆಗಳಲ್ಲಿ ಸೂರ್ಯನು ಒಬ್ಬನು ಸೂರ್ಯನು ಸ್ವಯಂ ಪ್ರಕಾಶವುಳ್ಳ ತಾರೆ ಇದು ಭೂಮಿಯ ಗಾತ್ರದ 10 ಪಟ್ಟು ದೊಡ್ಡದಾಗಿದೆ ಭೂಮಿಯಿಂದ ಸುಮಾರು 9 ಕೋಟಿ ಮೈಲುಗಳಷ್ಟು ದೂರದಲ್ಲಿದೆ ಬ್ರಹ್ಮಾಂಡದಲ್ಲಿ ಊಹೆಗೂ ಸಿಗದಷ್ಟು ನಕ್ಷತ್ರಗಳಿವೆ ಇವು ಪರಸ್ಪರ ಕೋಟಿಗಟ್ಟಲೆ ಮೈಲುಗಳ ಅಂತರದಲ್ಲಿವೆ ಈ ನಕ್ಷತ್ರಗಳ ರಾಶಿಯನ್ನು ಆಕಾಶಗಂಗೆ ಎನ್ನುತ್ತಾರೆ ಸೂರ್ಯನು ಭೂಮಿಗೆ ಬೆಳಕನ್ನು ಶಾಖವನ್ನು ನೀಡುತ್ತಾನೆ ಈತನ ಪ್ರಬಲವಾದ ಆಕರ್ಷಣೆಯಿಂದ 8 ಗ್ರಹಗಳು ಈತನ ಸುತ್ತ ಸುತ್ತುತ್ತವೆ ಭೂಮಿಯು ತನ್ನ ಸುತ್ತ ಸುತ್ತುತ್ತಾ ಸೂರ್ಯನ ಸುತ್ತಲೂ ಸುತ್ತುತ್ತದೆ ಇದರಿಂದ ಹಗಲು ರಾತ್ರಿಗಳು ಮತ್ತು ಋತುಗಳು ಉಂಟಾಗುತ್ತವೆ ಭೂಮಿಯ ಉಪಗ್ರಹವಾದ ಚಂದ್ರನು ಭೂಮಿಯನ್ನು ಸುತ್ತುತ್ತಾ ಸೂರ್ಯನನ್ನು ಸುತ್ತುತ್ತಾನೆ ಚಾಂದ್ರಮಾನ ಮಾಸಗಳು ಮತ್ತು ಋತುಗಳು ಮಾಸಗಳು ಯಾವ್ಯಾವದ ನೋಡಿರಿ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವಯುಜ ಕಾರ್ತಿಕ ಮಾರ್ಗಶಿರ ಪುಷ್ಯ ಮಾಘ ಫಾಲ್ಗುಣ ಇವು ಮಾಸಗಳಿನ ಋತುಗಳು ನೋಡಿ ವಸಂತ ಗ್ರೀಷ್ಮ ವರ್ಷ ಶರತ್ ಹೇಮಂತ್ ಶಿಶಿರ ಓಕೆ ಪುಟವನ್ನು ಅಳಿಸಿ ಮಕ್ಕಳೇ ಚಂದ್ರನ ರುದ್ರಕ್ಷಯಗಳಿಂದ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಾಗುತ್ತವೆ ಈ ಚಲನೆಯನ್ನು ಆಧಾರವಾಗಿಟ್ಟುಕೊಂಡು ಚಾಂದ್ರಮಾನ ಮಾಸಗಳನ್ನು ನಿರ್ಧರಿಸಿದ್ದಾರೆ ಸೂರ್ಯನ ಚಲನೆಯನ್ನು ಆಧರಿಸಿ ಸೌರಮಾನ ಮಾಸಗಳನ್ನು ನಿರ್ಧರಿಸಿದ್ದಾರೆ ಧ್ರುವ ನಕ್ಷತ್ರವು ಭೂಮಿಯ ಉತ್ತರ ಧ್ರುವಕ್ಕೆ ಸಮಾನ ಅಂತರದಲ್ಲಿ ಸ್ಥಿರವಾಗಿದೆ ಇದು ನಾವಿಕರಿಗೆ ಮತ್ತು ಮರಳುಗಾಡಿನಲ್ಲಿ ಸಂಚರಿಸುವವರ ಪಾಲಿಗೆ ದಿಕ್ಸೂಚಿ ಅನಿಸಿದೆ ಓಕೆ ಮಕ್ಕಳೇ ಇವಾಗ ನಾವು ಪಾಠವನ್ನು ಓದ್ಕೊಂಡು ಬಂದಿದ್ವಿ ಹಾಗಾದ್ರೆ ಇವಾಗ ಏನು ಮಾಡೋಣ ಆ ಪಾಠದ ವಿವರಣೆಯನ್ನು ನೋಡೋಣ ಮೋಡಗಳು ಇಲ್ಲದ ರಾತ್ರಿಯಲ್ಲಿ ಆಕಾಶವನ್ನು ನೋಡಿ ಅಂದ್ರೆ ಮೋಡಗಳು ಇದ್ದಾಗ ಏನಂತಂದ್ರೆ ರಾತ್ರಿ ನಾವು ಆಕಾಶವನ್ನು ನೋಡಿದೀವಿ ಅಂತಂದ್ರೆ ಅಲ್ಲಿ ನಕ್ಷತ್ರಗಳು ಕಾಣ್ತವು ತಾರೆ ಅಂತಂದ್ರೆ ನಕ್ಷತ್ರಗಳು ಕಾಣ್ತದೆ ಅಲ್ಲಿ ಅಗಣಿತ ತಾರೆಗಳು ಗೋಚರಿಸುತ್ತವೆ ಅಲ್ಲಿ ಅಗಣಿತ ಅಂದ್ರೆ ಅಸಂಖ್ಯಾತ ಸಾಕಷ್ಟು ನಕ್ಷತ್ರಗಳು ನಮಗೆ ಕಾಣ್ತವು ರಾತ್ರಿ ವೇಳೆ ನೋಡಿ ಮಕ್ಕಳಲ್ಲಿ ರಾತ್ರಿ ನೀವು ಆಕಾಶವನ್ನು ನೋಡಿದಾಗ ಅಲ್ಲಿ ನಿಮಗೆ ಗೋಚರಿಸುತ್ತವೆ ಕಾಣ್ತವು ಹಗಲಿನ ವೇಳೆ ಕಾಣುವ ತಾರೆಗಳಲ್ಲಿ ಸೂರ್ಯನು ಒಬ್ಬನು ಹಗಲಿ ಹೊತ್ತು ನಮಗ ಆಕಾಶವನ್ನು ನೋಡಿದ್ರು ಅಂದ್ರ ಯಾರು ಕಾಣಿಸ್ತಾರ ಅಂದ್ರ ಸೂರ್ಯ ಒಬ್ಬ ಕಾಣ್ತ ಯಾರು ಸೂರ್ಯ ಒಬ್ಬನೇ ನಮಗೆ ಕಾಣಿಸ್ತಾನು ಓಕೆ ಸೂರ್ಯ ಒಬ್ಬನೇ ಕಾಣ್ತಾನೆ ಸೂರ್ಯನು ಸ್ವಯಂ ಪ್ರಕಾಶವುಳ್ಳ ತಾರೆ ಇದು ಭೂಮಿಯ ಗಾತ್ರದ 10 ಪಟ್ಟು ದೊಡ್ಡದಾಗಿದೆ ಸೂರ್ಯ ಏನಪ್ಪ ಅಂತಂದ್ರ ಇದು ಸ್ವಯಂ ಪ್ರಕಾಶವುಳ್ಳ ಸ್ವಯಂ ಅಂತಂದ್ರ ತಾನೇ ಅಂತಂದ್ರ ಹೊಳೆಯುವಂತದ್ದು ಸೂರ್ಯನ ಸ್ವಯಂ ಪ್ರಕಾಶವುಳ್ಳ ತಾರೆ ಅಂದ್ರ ತನ್ನ ತಾನೇ ಅಂತಂದ್ರ ಹೊಳೆಯುವಂತ ಒಂದು ನಕ್ಷತ್ರ ಆಗಿದೆ ಇದು ಭೂಮಿಯ ಗಾತ್ರದ 10 ಪಟ್ಟು ದೊಡ್ಡದಾಗಿದೆ ಅಂದ್ರ ಭೂಮಿ ಎಷ್ಟಿದೆಲ್ಲ ಅದರದ 10 ಪಟ್ಟು ಅಂದ್ರ ಸೂರ್ಯ ದೊಡ್ಡವನಿದ್ದಾನೆ ಭೂಮಿಗಿಂತಲೂ 10 ಪಟ್ಟು ಸೂರ್ಯ ದೊಡ್ಡವನಿದ್ದಾನೆ
ಭೂಮಿಯಿಂದ ಸುಮಾರು 9 ಕೋಟಿ ಮೈಲುಗಳಷ್ಟು ದೂರದಲ್ಲಿದೆ. ಭೂಮಿಯಿಂದ ಸೂರ್ಯ ಏನಂದ್ರೆ 9 ಕೋಟಿ ಮೈಲುಗಳಷ್ಟು ದೂರದಲ್ಲಿದ್ದಾನ. ಬ್ರಹ್ಮಾಂಡದಲ್ಲಿ ಹೂವಿಗೆ ಸಿಗದಷ್ಟು ನಕ್ಷತ್ರಗಳಿವೆ. ಅಂದ್ರ ಈ ಒಂದು ಪ್ರಪಂಚದೊಳಗೆ ಏನ್ ಬಂದ್ರ ಈ ವಿಶ್ವದೊಳಗ ಬ್ರಹ್ಮಾಂಡದಲ್ಲಿ ವಿಶ್ವ ಹೂವಿಗೆ ಸಿಗದಷ್ಟು ನಕ್ಷತ್ರಗಳು ನಮ್ಗ ತರ್ಕ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟೊಂದು ಬಹಳ ನಕ್ಷತ್ರಗಳು ಇದಾವೆ. ಇವು ಪರಸ್ಪರ ಕೋಟಿಗಟ್ಟಲೆ ಮೈಲುಗಳ ಅಂತರದಲ್ಲಿ ಇದೆ. ಅಂದ್ರೆ ಈ ಆಕಾಶದಲ್ಲಿ ಇರ್ತಕ್ಕಂಥ ನಕ್ಷತ್ರಗಳು ಒಂದನ್ನೊಂದು ಡಿಫ್ರೆನ್ಸ್ ಎಷ್ಟಿದಾವಪ್ಪ ಅಂದ್ರೆ ದೂರ ಎಷ್ಟಿದೆ ಅಂದ್ರೆ ಅಂತರ ಎಷ್ಟಿದೆ ಅಂತಂದ್ರೆ ಕೋಟಿಗಟ್ಟಲೆ ಕಿಲೋಮೀಟರ್ಗಳಷ್ಟು ದೂರ ಇದೆ ಅಂತರ ಇದೆ ನೋಡ್ಬೋದು. ಈ ನಕ್ಷತ್ರಗಳ ರಾಶಿಯನ್ನ ಆಕಾಶಗಂಗೆ ಎಂದು ಕರೆಯುತ್ತಾರೆ. ನಕ್ಷತ್ರಗಳ ರಾಶಿಯನ್ನ ಏನಂತ ಕರೀತಾರಪ್ಪ ಅಂದ್ರೆ ಆಕಾಶ ಗಂಗೆ ಎಂದು ಕರೆಯುತ್ತಾರೆ. ಆಕಾಶ ಗಂಗೆ ಅಂದ್ರೆ ರಾಶಿ ಅಂತಂದ್ರೆ ತೂಕ. ನಕ್ಷತ್ರಗಳ ಒಂದು ರಾಶಿಗೆ ಅಂತ ಆಕಾಶಗೆ ಅಂತ ಕರೀತಾರ. ಇಲ್ಲಿ ಸೂರ್ಯನ ಭೂಮಿಗೆ ಬೆಳಕನ್ನು ಮತ್ತು ಶಾಖವನ್ನು ಇಡ್ತಾನೆ. ಸೂರ್ಯ ಏನಪ್ಪ ಅಂತಂದ್ರ ನಮ್ಗೆ ಭೂಮಿಗೆ ಏನಪ್ಪ ಅಂತಂದ್ರ ಬೆಳಕು ಕೊಡ್ತಾನ. ಬೆಳಿಗ್ಗೆ 6 ಗಂಟೆಗೆ ಎದ್ದಾಗ ನೋಡ್ರಿ ಬೆಳಕ್ ಬರುತ್ತೆ ನಮ್ಗೆ. ಕ್ರಮೇಣ 7 ಗಂಟೆ 8 ಗಂಟೆ 9 ಗಂಟೆದಾಗ ನಮ್ಗೆ ಬಿಸಿಲು ಬರುತ್ತೆ. ಶಾಖ ಅಂತಂದ್ರೆ ಉಷ್ಣ ಅಥವಾ ಬಿಸಿಲು ನಮ್ಗೆ ಬಿಸಿಲನ್ನ ಸೂರ್ಯ ಕೊಡ್ತಾ ಇದ್ದಾನೆ. ಈ ತರ ಪ್ರಬಲವಾದ ಆಕರ್ಷಣೆಯಿಂದ 8 ಗ್ರಹಗಳು ಇದರ ಸುತ್ತ ಸುತ್ತುತ್ತವೆ. ಸೂರ್ಯ ಸುತ್ತ ಏನಪ್ಪ ಅಂತಂದ್ರ 8 ಗ್ರಹಗಳು ಏನಪ್ಪ ಅಂತಂದ್ರ ಸೂರ್ಯನಿಂದ ಏನಪ್ಪ ಅಂದ್ರ 8 ಗ್ರಹಗಳು ಸುತ್ತಾವು. ಒಟ್ಟ ಏನಪ್ಪ ಅಂದ್ರ 8 ಗ್ರಹಗಳು. ಹಾಗಾದ್ರೆ ನಮ್ಗೆ ಆ 8 ಗ್ರಹಗಳ ಹೆಸರು ನಿಮ್ಗೆ ಗೊತ್ತಿದಾವಲ್ವ ಹೇಳಿ ನೋಡೋಣ. ಮೊದಲೇದು ಬುಧ ಗ್ರಹ, ಆಮೇಲೆ ಶುಕ್ರ ಗ್ರಹ, ಆಮೇಲೆ ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಅಂತಹ 8 ಗ್ರಹಗಳು ಏನಂದ್ರ ಸೂರ್ಯನ ಸುತ್ತ ಸುತ್ತುತ್ತವೆ. ಈ ಸೂರ್ಯನ ಸುತ್ತ ಏನ್ ಮಾಡ್ತಾರಪ್ಪ ಅಂದ್ರ ಈ 8 ನಕ್ಷತ್ರಗಳು ಏನ್ ಮಾಡ್ತಾರಪ್ಪ ಅಂದ್ರ ಸುತ್ತುತ್ತಾವು. ಸೂರ್ಯನ ಸುತ್ತ ಏನಂದ್ರ ಸುತ್ತುತ್ತಾವು ಹೌದಾ. ಭೂಮಿಯು ತನ್ನ ಸುತ್ತ ಸುತ್ತುತ್ತ ಸೂರ್ಯನ ಸುತ್ತಲೂ ಸುತ್ತುತ್ತವೆ. ಭೂಮಿ ಏನ್ ಬಂದ್ರ ಭೂಮಿ ಅನ್ನುವಂತ ಈ ಒಂದು ನಕ್ಷತ್ರ ಕೂಡ ಏನಂತಂದ್ರ ಇದು ತನ್ನ ಸುತ್ತ ಸುತ್ತುತ್ತದೆ ಮತ್ತು ಇದು ಕೂಡ ಏನಂದ್ರ ಸೂರ್ಯನ ಸುತ್ತಲೂ ಸಹಿತ ಸುತ್ತತಿ ಅನ್ನುವಂಥದ್ದು ನೋಡ್ತೀವಿ. ತನ್ನ ಮೈಯನ್ನು ತಾನು ಸುತ್ತಕೊಳ್ತೈತಿ, ಆಮೇಲೆ ಅಂತಂದ್ರ ಸೂರ್ಯನ ಸುತ್ತಲೂ ಸಹಿತ ಸುತ್ತತಿ ಅನ್ನುವಂಥದ್ದು. ಇದರಿಂದ ಹಗಲು ರಾತ್ರಿಗಳು ಮತ್ತು ಋತುಗಳು ಉಂಟಾಗುತ್ತವೆ. ಭೂಮಿ ನಮ್ಗ ಹಗಲು ರಾತ್ರಿ ಉಂಟಾಗಬೇಕು ಆಗ್ಲಿಕ್ಕೆ ಕಾರಣ ಏನಂತಂದ್ರ ಭೂಮಿ ತನ್ನ ಮೈ ಸುತ್ತ ತಿರುಗಿಕೊಂಡಾಗ ಹಗಲು ಮತ್ತು ರಾತ್ರಿ ಆಗುತ್ತೆ. ಹಾಗೆ ಅಂತಂದ್ರ ಸೂರ್ಯನ ಸುತ್ತಲೂ ತಿರುಗಿಕೊಂಡಾಗ ಅಂತಂದ್ರ ಋತುಗಳು ಉಂಟಾಗ್ತದೆ ಅನ್ನುವಂಥದ್ದು ನೋಡ್ತೀವಿ. ಅಂತಂದ್ರ ಇಲ್ಲಿ ಮಾಸಗಳು ಅಂತಂದ್ರೆ ತಿಂಗಳುಗಳು ಅಂತ ಹೇಳ್ತೀವಿ. ಅಂದ್ರ 2 ತಿಂಗಳಿಗೆ ಒಂದು ಋತು ಬರುತ್ತೆ. ವಸಂತ ಋತು ಎಕ್ಸಾಂಪಲ್ ನೋಡ್ರಿ, ಚೈತ್ರ ವಶಾಖ ಅಂತ 2 ತಿಂಗಳಾಗ ವಸಂತ ಅನ್ನುವಂಥ ಒಂದು ಋತು ಬರುತ್ತೆ. ಹೀಗೆ ಸೂರ್ಯನ ಸುತ್ತ ಸುತ್ತುವುದು ಮತ್ತು ಭೂಮಿ ತನ್ನ ಮೈ ಸುತ್ತ ತಿರುಗುವುದಕ್ಕೆ ಅಂತಂದ್ರ ಹಗಲು ರಾತ್ರಿಗಳು ಮತ್ತು ಋತುಗಳು ಉಂಟಾಗ್ತವು. ಭೂಮಿಯ ಉಪಗ್ರಹವಾದ ಚಂದ್ರನು ಭೂಮಿಯನ್ನು ಸುತ್ತ ಚಂದ್ರನನ್ನು ಸುತ್ತುತ್ತಾನೆ. ನೋಡಿ ಈ ಭೂಮಿಯ ಒಂದು ಉಪಗ್ರಹ ಯಾವುದು ಅಂದ್ರೆ ಚಂದ್ರ. ಓಕೆ, ಮತ್ತೆ ಚಂದ್ರ ಯಾವಾಗ ಕಾಣಿಸ್ತಾನೆ? ಹಗಲಿ ಕಾಣಿಸ್ತಾನೋ ಅಥವಾ ರಾತ್ರಿ ಕಾಣಿಸ್ತಾನೋ? ರಾತ್ರಿ ಕಾಣಿಸ್ತಾನ. ನೋಡ್ರಿ, ಚಂದ್ರ ರಾತ್ರಿ ಕಾಣಿಸ್ತಾನ, ಸೂರ್ಯ ಹಗಲಿ ಕಾಣಿಸ್ತಾನ. ಹೌದಾ? ಇಲ್ಲಿ ಭೂಮಿಯ ಉಪಗ್ರಹ ಯಾವುದಪ್ಪ ಅಂದ್ರ ಅದು ಚಂದ್ರ. ಚಂದ್ರ ಏನ್ ಮಾಡ್ತಾನಂದ್ರ ಭೂಮಿಯನ್ನು ಸುತ್ತುತ್ತಾನೆ. ಈತ ಏನ್ ಮಾಡ್ತಾನಪ್ಪ ಚಂದ್ರ ಭೂಮಿಯನ್ನು ಸುತ್ತುತ್ತಾನೆ. ಹಾಗೆ ಏನಪ್ಪಂದ್ರ ಭೂಮಿಯನ್ನು ಸುತ್ತುತ್ತಾ ಸೂರ್ಯನನ್ನು ಸುತ್ತುತ್ತಾನೆ. ಈ ಚಂದ್ರ ಏನ್ ಮಾಡ್ತಾನ ಭೂಮಿಯನ್ನು ಸುತ್ತುತ್ತಾ ಮತ್ತೆ ಮಾಡ್ತಾನೋ ಈ ಸೂರ್ಯನನ್ನು ಕೂಡ ಏನಾದನು ಸುತ್ತುತ್ತಾನೆ ಅನ್ನುವಂಥದ್ದನ್ನ ನೋಡ್ತೀವಿ. ಇಲ್ಲಿ ಮಕ್ಕಳು ನಿಮಗೆ ಗೊತ್ತಿದ್ದೇವೆ, ಮಾಸಗಳು ಅಂದ್ರೆ ತಿಂಗಳುಗಳು, ಚೈತ್ರ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ನವೆಂಬರ್, ಡಿಸೆಂಬರ್ ಹಂಗೆ ಹೇಳ್ತೀವಲ್ಲ ಅವು ಕನ್ನಡ ಏನಂತಂದ್ರ ಮಾಸಗಳು ಅಂತ ಕರಿತೀವಿ. ಹೌದಾ? ಅವು ಯಾವ ಚೈತ್ರ,
ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಅಶ್ವಯುಜ ಕಾರ್ತಿಕ ಮಾರ್ಗಶಿರ ಪುಷ್ಯ ಮಾಘ ಫಾಲ್ಗುಣ ಅಂತೇಳಿ ಹನ್ನೆರಡು ಮಾಸಗಳು ಅಂದ್ರೆ ಹನ್ನೆರಡು ತಿಂಗಳುಗಳು ಇದಾವೆ. ಇನ್ನ ಋತುಗಳು ಬಂದಾಗ ಎರಡು ತಿಂಗಳಿಗೆ ಒಂದು ಋತು ಬರುತ್ತೆ, ವಸಂತ ಗ್ರೀಷ್ಮ ವರ್ಷ ಶರತ್ ಹೇಮಂತ್ ಶಿಶಿರ ಅಂತೇಳಿ ಆರು ಋತುಗಳು ಕಂಡು ಬರ್ತಾ ಇದಾವೆ. ಇನ್ನ ಚಂದ್ರನ ರುದ್ರಿಕ್ಷಯಗಳಿಂದ ಹುಣ್ಣಿಮೆ ಮತ್ತು ಅಮಾಸ್ಯಗಳಾಗುತ್ತವೆ. ಇನ್ನ ನೋಡ್ರಿ, ಒಂದು ತಿಂಗಳದಾಗ ಹದಿನೈದು ದಿವಸಕ್ಕೊಂದು ಹುಣ್ಣಿ ಬರ್ತೈತಿ, ಹದಿನೈದು ದಿವಸಕ್ಕೊಂದು ಅಮಾಸ್ಯ ಬರ್ತದೆ. ಯಾಕಪ್ಪ ಹೆಂಗಪ್ಪ ಅಂತಂದ್ರ ಚಂದ್ರನ ರುದ್ರಿಕ್ಷಯಗಳಿಂದ. ಚಂದ್ರ ಏನ್ ಅಂತಂದ್ರ ಅವನು ವೃದ್ಧಿ ಅಂದ್ರೆ ಬೆಳವಣಿಗೆ ಇರ್ಬೋದು, ಹೌದಾ? ಇಲ್ಲಿ ಚಂದ್ರ ತಾನು ಬೆಳವಣಿಗೆ ಡೆವಲಪ್ಮೆಂಟ್ ಆಗ್ಬೋದು ಏನ್ ಹೋಗ್ತಿತ್ತಲ್ಲ, ಸೊ ಅದಕ್ಕೆ ಏನಂದ್ರೆ ಗ್ರೋತ್ ಅಂತ ಕರಿತೀವಲ್ಲ. ಚಂದ್ರ ಡೆವಲಪ್ಮೆಂಟ್ ಆಗ್ಬೋದು, ಬೆಳವಣಿಗೆ ಆಗ್ಬೋದು, ಆಮೇಲೆ ಅಲ್ಲಿ ಕ್ಷಯವಾಗುವುದು ಅಂತ ಕರಿತೀವಿ. ಕ್ಷಯ ಅಂದ್ರೆ ಸಂದ ಆಗುವುದು. ಈಗ ಆಗೋದ್ರಿಂದ ಏನಂದ್ರ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳು ಆಗ್ತವೆ, ಹೌದಾ? ಇಲ್ಲಿ ಚಂದ್ರ ಹುಣ್ಣಿಮೆ ದಿವಸ ಕಾಣ್ತಾನೆ ನೋಡ್ರಿ ರಾತ್ರಿ, ಹೌದಾ? ಅಮಾವಾಸ್ಯೆ ದಿವಸ ಕಾಣಂಗಿಲ್ಲ, ಬರೇ ಕತ್ಲೆ ಇರತ್ತೆ, ಅಮಾವಾಸ್ಯೆ ಕತ್ಲೆ ಅಂತೀವಿ, ಹೌದಾ? ಹುಣ್ಣಿಮೆ ಒಳಗ ಚಂದ್ರ ಇರ್ತಾನ, ಬೆಳಗಿನ ಬೆಳಕು ಬಂದಿರ್ತದ ರಾತ್ರಿ, ಹೌದಾ? ಈಗ ಏನಂದ್ರ ಚಂದ್ರ ಮತ್ತು ಹಿಗ್ಗುವುದು ಮತ್ತು ಕುಗ್ಗುವುದು ಅಂತಂದ್ರ ಅವ್ ದೊಡ್ಡ ದೊಡ್ಡ ಆಗುದು, ಆಮೇಲೆ ಸಣ್ಣ ಆಗೋದಕ್ಕೆ ಅಂತಂದ್ರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಾಗ್ತದೆ. ಈ ಒಂದು ಚಲನೆಯನ್ನ ಆಧಾರವಾಗಿ ಇಟ್ಟುಕೊಂಡು ಚಾಂದ್ರಮಾನ ಮಾಸಗಳನ್ನ ನಿರ್ದೇಶಿಸಿದ್ದಾರೆ. ಇಲ್ಲಿ ಚಂದ್ರನಿಗೆ ಒಂದು ಈ ಒಂದು ಆಧಾರ ಇಟ್ಕೊಂಡು ಏನಪ್ಪಂತಂದ್ರ ಇಲ್ಲಿ ತಿಂಗಳುಗಳನ್ನ ಅಂದ್ರೆ ನಿರ್ದೇಶಿಸಿದಾರ, ಹೌದಾ? ಚೈತ್ರ ವೈಶಾಖ ಅವು ಸೂರ್ಯನ ಚಲನೆಯನ್ನು ಆಧರಿಸಿ ಸೌರಮಾನ ಮಾಸಗಳನ್ನ ಆಧರಿಸಿದ್ದಾರೆ. ಇಲ್ಲಿ ಚಾಂದ್ರಮಾನ ಮತ್ತು ಸೌರಮಾನ ಅಂತ ಬರ್ತಾವಲ್ಲ, ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಅಂತೇಳಿ. ಸೊ ಹೀಗೇನಂತಂದ್ರ ಇಲ್ಲಿ ಒಂದು ಸೂರ್ಯನ ಚಲನೆ ಆಧರಿಸಿ ಸೌರಮಾನ ಮಾಸ ತಿಂಗಳನ್ನ ಅಡುಗೆ ಮಾಡಿದ್ರು. ಇನ್ನ ಚಂದ್ರನನ್ನ ಒಂದು ಆಧರಿಸಿಕೊಂಡು ಚಾಂದ್ರಮಾನ ತಿಂಗಳಲ್ಲಿ ಅಂತಂದ್ರೆ ನಿರ್ದೇಶಿಸಿದ್ರು. ಧ್ರುವ ನಕ್ಷತ್ರ ಭೂಮಿಯ ಉತ್ತರ ಧ್ರುವಕ್ಕೆ ಸಮಾನ ಅಂತ ವಿಸ್ತಾರವಾಗಿದೆ. ಇಲ್ಲಿ ಧ್ರುವ ನಕ್ಷತ್ರ ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ಭೂಮಿಯ ಉತ್ತರ ಧ್ರುವಕ್ಕೆ ಸಮಾನ ಅಂತರದಲ್ಲಿ ಅಲ್ಲೇ ಅದು ಸ್ಥಿರವಾಗಿದೆ, ಅಲ್ಲೇ ಇದೆ. ಇದು ನಾವಿಕರಿಗೆ ಮತ್ತು ಸ್ಮರಣೆಗಳನ್ನು ಸಂಚರಿಸುವವರಿಗೆ ಪಾಲಿಕೆ ದಿಕ್ಸೂಚಿ ಅನಿಸಿದೆ. ಏನ್ ಧ್ರುವ ನಕ್ಷತ್ರ ಏನಂದ್ರ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ನಕ್ಷತ್ರಪ್ಪ. ಯಾಕಪ್ಪ ಅಂತಂದ್ರ ಇಲ್ಲಿ ಒಂದು ನಾವಿಕರಿಗೆ ಒಂದು ದಿಕ್ಸೂಚಿ ಅಂತ ಇರುತ್ತೆ, ಅದು ಉತ್ತರ ದಕ್ಷಿಣವಾಗಿ ನಿಲ್ಲುತ್ತದೆ. ಅಕಸ್ಮಾತ್ ನಾವಿಕರು ಅಂತಂದ್ರೆ ಹಡಗನ ನಡೆಸೋರು, ಹೌದಾ? ಇಲ್ಲಿ ನಾವೇನ್ ನಡೆಸೋರು ಅಂತ ದಿಕ್ಸು ಅಂದ್ರ ದಿಕ್ಕನ್ನು ತಿಳಿದ ನಾವಿಕರು ಬಳಸುವ ಒಂದು ಉಪಕರಣ ಅಂದ್ರ ದಿಕ್ಸೂಚಿ ಅಂತ ಇರುತ್ತೆ. ಅದೇನಂದ್ರ ಉತ್ತರ ದಕ್ಷಿಣವಾಗಿ ನಿಲ್ಲುತ್ತದೆ. ಅಂದ್ರೆ ನಾವು ಯಾವ ಒಂದು ಅದಕ್ಕೆ ಹೋಗ್ಬೇಕಪ್ಪ ಅನ್ನೋದಕ್ಕಂದ್ರ ನಾವಿಕರಿಗೆ ಹಡಗ ನಡೆಸೋರಿಗೆ ಅದು ಸ್ಪಷ್ಟವಾಗಿ ತಿಳಿಸ್ಕೊಡ್ತತಿ. ಆಮೇಲೆ ಮರಳು ಗಾಡಿನಲ್ಲಿ ಸಂಚರಿಸುವ ಪಾಲಿಗೆ ದಿಕ್ಸೂಚಿ ಅನಿಸಿದೆ. ಅಂದ್ರ ಮರಳು ಗಾಡಿನಲ್ಲಿ ಏನಂದ್ರ ಉಸುಕಿರುತ್ತಲ್ಲ, ಅಲ್ಲಿ ಹೋಗೋರಿಗೆ ಅಂತಂದ್ರ ಅವ್ರ ಪಾಲಿಗೆ ಅಂತಂದ್ರ ಒಂದು ಒಳ್ಳೆಯ ಒಂದು ಉಪಕರಣವಾಗಿ ಅಂತಂದ್ರ ಧ್ರುವ ನಕ್ಷತ್ರ ಅಂತಂದ್ರ ನೋಡ್ದ ಧ್ರುವ ನಕ್ಷತ್ರ ಈ ಕಡೆ ಐತಲ್ಲ ಇದಕ್ಕೆ ಹೋಗ್ಬೇಕು ಅಂತೇಳಿ ಅವ್ರಿಗೆ ಒಂದು ಸ್ಪಷ್ಟವಾದ ಒಂದು ಅರಿವನ್ನ ತಿಳುವಳಿಕೆಯನ್ನ ಮೂಡಿಸುತ್ತೆ ಅನ್ನೋದು. ಮಕ್ಕಳೇ ಇಲ್ಲಿಗೆ ಅಂತಂದ್ರ ಈ ಪಾಠ ಮುಕ್ತಾಯವಾಗ್ತದೆ. ತಾರಾಲೋಕ ಅಂದ್ರೆ ನಕ್ಷತ್ರಗಳ ಲೋಕ, ನಕ್ಷತ್ರಗಳ ಒಂದು ವಿಶ್ವ, ನಕ್ಷತ್ರಗಳ ಒಂದು ಪ್ರಪಂಚ ಅನ್ನುವಂಥದ್ದು ನೋಡ್ತಾ ಇದ್ದೀವಿ. ಹೌದಾ ಮಕ್ಕಳೇ, ನೀವು ಕೂಡ ನಕ್ಷತ್ರಗಳನ್ನ ನೋಡಿದಿರ್ತಾನೆ. ಅವು ನಾವು ಭೂಮಿಯಿಂದ ನೋಡಿದಾಗ ಏನಂದ್ರೆ ಬಹಳ ಚಿಕ್ಕ ಚಿಕ್ಕವಾಗಿ ಕಾಣ್ತಾವ, ಅವು ಬಹಳ ದೊಡ್ಡದವ, ಭೂಮಿಗಿಂತಲೂ ಸಾಕಷ್ಟು ಪಟ್ಟು ದೊಡ್ಡದ. ಸೂರ್ಯನ ನೋಡ್ರಿ, ಸೂರ್ಯನ ಹತ್ತು ಪಟ್ಟು ದೊಡ್ಡದಂತ ಭೂಮಿಗಿಂತಲೂ, ಹೌದಾ? ಭೂಮಿ ಎಷ್ಟು ದೊಡ್ಡದಿದೆ ನಿಮ್ಗೆ ಗೊತ್ತಿದಲ್ಲ, ಆದ್ರೆ ಕಲ್ಪನೆ ಮಾಡ್ಕೊಡ್ರಿ ಮಕ್ಕಳೇ, ಭೂಮಿಗಿಂತ ಎಷ್ಟೋ ನಕ್ಷತ್ರಗಳು ಸಹಿತ ಬಹಳ ದೊಡ್ಡದಾದವು ಅಂತದನ್ನ ತಿಳಿಸ್ಕೊಡೋದು. ಮಕ್ಕಳೇ ಇದಿಷ್ಟೇನಪ್ಪ ಅಂತಂದ್ರ ನಕ್ಷತ್ರಗಳು ಯಾವ್ಯಾವ ಅದಾವು ಅನ್ನೋದು ನಿಮ್ಗೆ ಗೊತ್ತೈತೆ. ಎಷ್ಟು ನಕ್ಷತ್ರ ಅದಾವು, ಎಷ್ಟು ಗ್ರಹಗಳು ಅದಾವು ಅನ್ನೋದು ಗೊತ್ತೈತೆ ನಿಮ್ಗೆ. ಎಂಟು ಗ್ರಹಗಳು ಅದಾವು, ಸೂರ್ಯನ ಇಟ್ಕೊಂಡದಕ್ಕ ಮುಖ್ಯ ಆ ಎಂಟು ಗ್ರಹಗಳು ಸೂರ್ಯನ ಸುತ್ತನೇ ಏನಂತ ಸುತ್ತಿರ್ತಾವ ಅನ್ನೋದು. ಮಕ್ಕಳೇ ಇಲ್ಲಿಗೆ ಏನಂತಂದ್ರ ಈ ಒಂದು ಅವಧಿಯನ್ನು ನಾನು ಮಾಡ್ತೀನಿ, ಮುಗಿಸ್ತಾ ಇದ್ದೀನಿ. ಓಕೆ ಮಕ್ಕಳೇ, ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನೀವೇನ್ ಮಾಡ್ರಿ, ನನ್ಗೆ ಫೋನ್ ಮಾಡೋ ಮೂಲಕ ನೀವು ಅದನ್ನ ಪರಿಹರಿಸ್ಕೊಳ್ಬಹುದು. ಓಕೆ ಮಕ್ಕಳೇ, ಇಲ್ಲಿವರೆಗೆ ಈ ಪಾಠವನ್ನು ಕೇಳೋದಕ್ಕೆ ನಮಗೆಲ್ರಿಗೂ ತುಂಬ ಹೃದಯದ ವಂದನೆಗಳ ನಿಮಗೆ ಅರ್ಪಿಸ್ತೀನಿ. ಓಕೆ ಮಕ್ಕಳೇ.